ಎಸ್ ಇನ್ನು ಮುಂದಿನ ಸುದ್ದಿಗೆ ಹೋಗೋದಾದರೆ ನಾನು ಆಗಲೇ ಹೇಳಿದೆ ಕ್ಯಾಬಿನೆಟಲ್ಲ ಇದೆ ಇನ್ನು ಅಂತ ಬಟ್ ಸಿದ್ದರಾಮಯ್ಯವರು ಎರಡನೇ ಬಾರಿಗೆ ಸಿ ಎಂ ಆಗ್ತಾ ಇದ್ದಾರೆ ಶನಿವಾರ ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ರಾಜಕೀಯ ಒಂದು ಜೀವನವನ್ನು ಒಮ್ಮೆ ನೋಡೋದಾದ್ರೆ ನಾವು ಸೊ ಸಿದ್ದರಾಮಯ್ಯವರು ಹುಟ್ಟಿದ್ದು ಸಿದ್ದರಾಮಯ್ಯ ಉಂಡಿ ಇನ್ನು ಮೈಸೂರು ಜಿಲ್ಲೆ ಸಿದ್ದರಾಮಯ್ಯ ಉಂಡಿ ಹುಟ್ಟಿದ್ರು ಆಗಸ್ಟ್ ಮೂರನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೇಳು ಅಂದರೆ ಸ್ವತಂತ್ರ ಬರಕ್ಕೂ ಹನ್ನೆರಡು ದಿನಗಳ ಹಿಂದೆ ಸಿದ್ದರಾಮಯ್ಯನವರು ಹುಟ್ಟಿದ್ರು ಸಿದ್ದರಾಮಯ್ಯಗೌಡ ಸಿದ್ದರಾಮಯ್ಯವರ ತಂದೆ ಹೆಸರು ತಾಯಿ ಹೆಸರು ಬೋರಮ್ಮ ಸೊ ಸಿದ್ದರಾಮಯ್ಯನವರು ಓದಿರೋದು ಬಿ ಎಸ್ ಸಿ ಎಲ್ ಎಲ್ ಬಿ ಪತ್ನಿ ಹೆಸರು ಪಾರ್ವತಿ ಮಕ್ಕಳ ಹೆಸರು ರಾಕೇಶ್ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ರಾಕೇಶ್ ಸಿದ್ದರಾಮಯ್ಯ ನಿಮ್ಗೆ ಗೊತ್ತು ಅವರು ತೀರ್ಕೊಂಡರು ಯತೀಂದ್ರ ಸಿದ್ದರಾಮಯ್ಯ ಎಮ್ ಎಲ್ ಎ ಆಗಿದ್ದರು ಒಯ್ದರು ಕೂಡ ಹೌದು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮೊದಲ ಬಾರಿಗೆ ಅವರು ಚುನಾವಣೆ ಎದುರಿಸ್ತಾರೆ ಚಾಮುಂಡೇಶ್ವರಿ ಕ್ಷೇತ್ರದ ತಾಲೂಕ್ ಬೋರ್ಡು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾರೆ ಅದಾದಮೇಲೆ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತಾರೆ ಸಿದ್ದರಾಮಯ್ಯವರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಗೆಲ್ತಾರೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದರೆ ಶಾಸಕರಾದ ಅದೇ ವರ್ಷವೇ ಎರಡು ವರ್ಷಕ್ಕೆ ಅವರು ಸಚಿವರು ಕೂಡ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೊದಲ ಬಾರಿಗೆ ಸಚಿವ ಸ್ಥಾನವನ್ನು ಪಡಿತಾರೆ ಇನ್ನು ಇದಾದಮೇಲೆ ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಜನತಾ ಪಾರ್ಟಿಯನ್ನು ಸೇರ್ಪಡೆ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವರು ಹಣಕಾಸು ಖಾತೆಯನ್ನು ಒಳಿ ಹೊಂದಿರ್ತಾರೆ ಅಂದರೆ ತೊಂಬತ್ನಾಲ್ಕರಲ್ಲಿ ಇವರು ಅದಕ್ಕಿಂತ ಮುಂಚೆನೇ ಬೇರೆ ಬೇರೆ ಸಚಿವ ಸ್ಥಾನ ಹೊಂದಿದ್ದರು ಪಶುಸಂಗೋಪನೆ ಮಿನಿಸ್ಟರ್ ಆಗಿದ್ದರು ಅದಾದಮೇಲೆ ರೇಷ್ಮೆ ಸಚಿವರಾಗಿದ್ದರು ಸಾರಿಗೆ ಸಚಿವರಾಗಿದ್ದರು ಡಿ ಸಿ ಎಮ್ ಕೂಡ ಆಗಿದ್ದರು ಇವೆಲ್ಲವೂ ಉದ್ಯಾನ ಪಡೆದಿದ್ದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಹತ್ವದ ಘಟ್ಟ ಇವರಿಗೆ ಹಣಕಾಸು ಖಾತೆಯನ್ನು ಹೊಂದಿರ್ತಾರೆ ಬಜೆಟ್ ಕೂಡ ಮಂಡನೆ ಮಾಡ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಏನು ಪ್ರಧಾನಿಗಳಿಗೆ ಆಕೆ ಹಾಕ್ತಾರೆ ದೇವೇಗೌಡರು ಆಗ ಜೆ ಎಚ್ ಪಟೇಲ್ ಸಿ ಎಮ್ ಆಗ್ತಾರೆ ಇದೇ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲೇ ಡಿ ಸಿ ಎಮ್ ಪದವಿ ಪಡೀತಾರೆ ಡಿ ಸಿ ಎಮ್ ಆಗ್ತಾರೆ ಉಪಮುಖ್ಯಮಂತ್ರಿ ಆಗ್ತಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜನತಾದಳ ವಿಭಜನೆಯಾಗಿ ಜೆ ಡಿ ಎಸ್ ಏನು ಪಕ್ಷ ಉಟ್ಕೊಳ್ಳುತ್ತೆ ಆಗ ಜೆ ಡಿ ಎಸ್ ಸೋಲುತ್ತೆ ಇವರು ಕೂಡ ಸೋಲ್ತಾರೆ ಜೆ ಡಿ ಎಸ್ನ ಸ್ಪರ್ಧೆ ಮಾಡಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಬಟ್ ಅದಾದ ಮೇಲೆ ಪಕ್ಷವನ್ನು ಸಂಘಟನೆ ಮಾಡೋಕ್ಕೋಸ್ಕರ ಇವರು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾಗ್ತಾರೆ ತೊಂಬತ್ತೊಂಬತ್ತರಲ್ಲಿ ತೊಂಬತ್ನಾಲ್ಕರಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಜೆ ಡಿ ಎಸ್ ಎರಡು ಸಾವಿರದ ನಾಲ್ಕರಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಜೆ ಡಿ ಎಸ್ ಪಡೆಯುತ್ತೆ ಆಗಲೂ ಕೂಡ ಎರಡು ಸಾವಿರದ ನಾಲ್ಕರಲ್ಲಿ ಧರ್ಮಸಿಂಗ್ ಸಿ ಎಂ ಆದರೆ ಸಿದ್ದರಾಮಯ್ಯನವರು ಜೆ ಡಿ ಎಸ್ನಿಂದ ಡಿ ಸಿ ಎಮ್ ಆಗ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಇನ್ನು ಎರಡು ಸಾವಿರದ ಐದರಲ್ಲಿ ಆರರಲ್ಲಿ ಸ್ವಲ್ಪ ತುಂಬ ಕ್ರೂಷಿಯಲ್ ಟೈಮ್ ಸಿದ್ದರಾಮಯ್ಯವ್ರಿಗೆ ಜೆ ಡಿ ಎಸ್ ಬಿಡುವಂಥ ಕಾಲ ಉಚ್ಚಾಟನೆ ಮಾಡ್ತಾರೆ ದೇವೇಗೌಡರು ಜೆ ಡಿ ಎಸ್ನಿಂದ ಯಾಕಂದರೆ ಇವರು ಅಹಿಂದ ಸಮಾವೇಶವನ್ನು ಮಾಡಿದ್ರು ಹಿಂದುಳಿದ ದಲಿತ ಮತ್ತು ಅಲ್ಪಸಂಖ್ಯಾತರ ಇಟ್ಕೊಂಡು ದೊಡ್ಡ ಮಟ್ಟದ ಅಹಿಂದ ಸಮಾವೇಶವನ್ನು ಮಾಡಿದ್ರಿಂದ ಪಕ್ಷ ವಿರೋಧಿ ಚಟುವಟಿಕೆಯಾಗಿ ಇವ್ರನ್ನ ಉಚ್ಚಾಟನೆ ಮಾಡ್ತಾರೆ ಕಾಂಗ್ರೆಸ್ ಜಾಯಿನ್ ಆಗ್ತಾರೆ ಎರಡು ಸಾವಿರದ ಆರರಲ್ಲಿ ಮತ್ತು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಬೈ ಎಲೆಕ್ಷನ್ ಸ್ಪರ್ಧೆ ಮಾಡ್ತಾರೆ ದೊಡ್ಡ ಮಟ್ಟದ ಎಲೆಕ್ಷನ್ ಕುಮಾರಸ್ವಾಮಿ ಅವರು ಸಿ ಎಮ್ಮು ಯಡಿಯೂರಪ್ಪ ಅವರು ಡಿ ಸಿ ಎಮ್ ಸಿದ್ದರಾಮಯ್ಯ ಸೋಲಿಸಬೇಕು ಅಂತ ನಡೆದಂಥ ದೊಡ್ಡ ಎಲೆಕ್ಷನ್ ಅದು ಇನ್ನೂರ ಐವತ್ತಾರು ಮತಗಳ ಅಂತರದಿಂದ ಸಿದ್ದರಾಮಯ್ಯವರು ಕಷ್ಟಪಟ್ಟು ಗೆಲ್ತಾರೆ ಎರಡು ಸಾವಿರದ ಆರಲ್ಲಿ ಚಾಮುಂಡೇಶ್ವರಿಯಿಂದ ಅದಾದ ನಂತರ ಎರಡು ಸಾವಿರದ ಎಂಟರಲ್ಲಿ ಮತ್ತೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಡಿಯೂರಪ್ಪ ಅವರು ಸಿ ಎಮ್ ಆಗ್ತಾರೆ ವಿಪಕ್ಷ ನಾಯಕರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಇರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ರಾಷ್ಟ್ರ ರಾಜ್ಯಕ್ಕೆ ಹೋದಾಗ ಮತ್ತೆ ವಿಪಕ್ಷ ನಾಯಕರಾಗಿ ಸಿದ್ದರಾಮಯ್ಯವರು ಆಯ್ಕೆ ಆಗ್ತಾರೆ ಎರಡು ಸಾವಿರದ ಹದಿಮೂರರ ಚುನಾವಣೆ ಅದಕ್ಕೂ ಮುನ್ನ ಬಳ್ಳಾರಿಗೆ ಪಾದಯಾತ್ರೆಯನ್ನು ಮಾಡಿ ಬಿ ಜೆ ಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಾರೆ ಪಾದಯಾತ್ರೆ ಮುಖಾಂತರ ಮಾಡಿ ದೊಡ್ಡ ಮಟ್ಟದ ನೇಮ್ ಗಳಿಸ್ತಾರೆ ಫೇಮ್ ಗಳಿಸ್ತಾರೆ ಸಿದ್ದರಾಮಯ್ಯನವರು ಅದರ ಪ್ರತಿಫಲವಾಗಿ ಎರಡು ಸಾವಿರದ ಹದಿಮೂರಕ್ಕೆ ಕಾಂಗ್ರೆಸ್ ಬಹುಮತ ಬರುತ್ತೆ ಎರಡು ಸಾವಿರದ ಹದಿಮೂರಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆಯ್ಕೆ ಆಗ್ತಾರೆ ಸೊ ಮೇಲೆ ಐದು ವರ್ಷಗಳು ಸಿ ಎಮ್ ಆಗಿರ್ತಾರೆ ಸಿ ಎಮ್ ಆದಮೇಲೆ ಮತ್ತು ಎಲೆಕ್ಷನ್ ನಡೀತಾರೆ ಸೋಲ್ತಾರೆ ಚಾಮುಂಡೇಶ್ವರಿಂದ ಬಾದಾಮಿಯಿಂದ ಗೆಲ್ತಾರೆ ವಿಪಕ್ಷ ನಾಯಕದ ಸ್ಥಾನ ಆಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದಕ್ಕಿಂತ ಮುಂಚೆ ಸಮನ್ವಯ ಸಮಿತಿಯ ಅಧ್ಯಕ್ಷ ಆಗ್ತಾರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಸರ್ಕಾರ ಕುಮಾರಸ್ವಾಮಿ ಅವರು ಸಿ ಎಂ ಆಗಿರ್ತಾರೆ ಈ ಟೈಮಲ್ಲಿ ಸಮನ್ವಯ ಪಕ್ಷದ ಅಧ್ಯಕ್ಷರಾಗಿರ್ತಾರೆ ಅದಾದಮೇಲೆ ವಿಪಕ್ಷ ನಾಯಕರ ವಿಪಕ್ಷ ಪಕ್ಷ ಏನೋ ವಿರೋಧ ಪಕ್ಷದ ನಾಯಕರಾಗ್ತಾರೆ ಸಿದ್ದರಾಮಯ್ಯವರು ಬಿ ಜೆ ಪಿ ಸರ್ಕಾರದಲ್ಲಿ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಎರಡನೇ ಬಾರಿಗೆ ಸಿದ್ದರಾಮಯ್ಯವರು ಸಿ ಎಂ ಆಗ್ತಿದ್ದಾರೆ ಇದು ಇವರ ರಾಜಕೀಯ ಆದಿ ಎಸ್ ಇನ್ನು ಮುಂದಕ್ಕೆ ಹೋಗೋದಾದರೆ